ಹಾಲು ತುಪ್ಪ ಚಿತ್ರದ ಮೂಲಕ ಸ್ಯಾಂಡಲ್ವುಡ್ ನಲ್ಲಿ ಗುರುತಿಸಿಕೊಂಡ ಪವನ್ ಶೌರ್ಯ ಉಡುಂಬ ಅನ್ನೋ ಮಾಸ್ ಸಿನಿಮಾ ಮೂಲಕ ಪ್ರೇಕ್ಷಕರ ಮನಸ್ಸು ಗೆಲ್ಲಲು ಬಂದಿದ್ದಾರೆ. ಸಿಕ್ಸ್ ಪ್ಯಾಕ್ ಜಬರ್ದಸ್ತ್ ಡೈಲಾಗ್ ಮೂಲಕ ಸದ್ದು ಮಾಡಿದ್ದ ಉಡುಂಬ ಇಂದು ರಾಜ್ಯಾದ್ಯಂತ ತೆರೆ ಕಂಡಿದೆ. ಬನ್ನಿ ಹಾಗಾದ್ರೆ ಸಿನಿಮಾ ಹೇಗಿದೆ, ಪ್ರೇಕ್ಷಕರು ಸಿನಿಮಾ ನೋಡಿ ಏನ್ ಹೇಳಿದ್ರು, ಇಲ್ಲಿದೆ ಅದರ ಕಂಪ್ಲೀಟ್ ರಿವ್ಯೂ. ಡೈಲಾಗ್ ಮೂಲಕ ಸಖತ್ ಟಾಕ್ ಕ್ರಿಯೇಟ್ ಮಾಡಿದ್ದ ಸಿನಿಮಾ ಉಡುಂಬ ಇಂದು ತೆರೆ ಕಂಡು ಅದ್ಭುತ ರೆಸ್ಪಾನ್ಸ್ ಪಡೆದುಕೊಂಡಿದೆ. ನವ ನಿರ್ದೇಶಕ ಶಿವರಾಜ್ ನಿರ್ದೇಶನದಲ್ಲಿ ಮೂಡಿ ಬಂದಿರೋ ಈ ಚಿತ್ರ ಮೀನುಗಾರರ ಜೀವನದ ಸುತ್ತ ಹೆಣೆಯಲಾಗಿದ್ದು ಸಿಂಪಲ್ ಸ್ಟೋರಿಗೆ ಫಸ್ಟ್ ಡೇ ಗ್ರ್ಯಾಂಡ್ ಓಪನಿಂಗ್ ಸಿಕ್ಕಿದೆ. ಉಡುಂಬ ಸ್ಟೋರಿ ಲೈನ್: ಶಿವ ಚಿತ್ರದ ನಾಯಕ, ಬೆಸ್ತರ ಹುಡುಗ, ಜೊತೆಗೆ ಅನಾಥ. ಉಡ ಎಂದ್ರೆ ಶಿವನಿಗೆ ಇಷ್ಟದ ಪ್ರಾಣಿ. ಅದರ ಹಚ್ಚೆಯನ್ನ ಚಿಕ್ಕವನಿರುವಾಗ್ಲೇ ಹಾಕಿಸಿಕೊಂಡಿರ್ತಾನೆ. ಶಿವನಿಗೆ ನಾಯಕಿ ಗೀತಾ ಮೇಲೆ ಪ್ರೀತಿಯಾಗುತ್ತೆ. ಇಬ್ಬರು ಪರಸ್ಪರ ಪ್ರೀತಿಸುತ್ತಿರುವಾಗ್ಲೇ ಊರಿನ ಗೌಡ ಶಂಕರ ಗೀತಾಳನ್ನ ತನ್ನ ಸೊಸೆ ಮಾಡಿಕೊಳ್ಳಲು ನಿರ್ಧರಿಸ್ತಾನೆ. ಇದಕ್ಕೆ ಗೀತಾ ತಾಯಿ ಕೂಡ ಒಪ್ಪಿಕೊಳ್ತಾಳೆ. ಬಡತನದಿಂದಾಗಿ ಗೀತಾ ತಾಯಿ ಈ ಮದುವೆಗೆ ಒಪ್ಪಿಕೊಳ್ತಾಳೆ. ಗೀತಾ ಶಿವನಿಗೆ ಸಿಗ್ತಾಳ, ಶಿವ ನಿಜವಾಗಿಯೂ ಅನಾಥನ ಎನ್ನುವುದೇ ಉಡುಂಬ ಚಿತ್ರದ ಇನ್ಸೈಡ್ ಸ್ಟೋರಿ. ಇದನ್ನ ಮಾಸ್ ಆಗಿ ಕಟ್ಟಿಕೊಟ್ಟಿದ್ದಾರೆ ನಿರ್ದೇಶಕ ಶಿವರಾಜ್. ಉಡುಂಬ ಆರ್ಟಿಸ್ಟ್ ಪರ್ಫಾರ್ಮೆನ್ಸ್: ಗೂಳಿಹಟ್ಟಿ ಹಾಲು ತುಪ್ಪ ಸಿನಿಮಾದ ನಾಯಕ ಪವನ್ ಶೌರ್ಯ ನಟನೆಯಲ್ಲಿ ಮಾಗಿದ್ದಾರೆ. ಈ ಚಿತ್ರಕ್ಕಾಗಿ ಸಖತ್ ಹಾರ್ಡ್ ವರ್ಕ್ ಮಾಡಿದ್ದು ಸಿಕ್ಸ್ ಪ್ಯಾಕ್ ಮೂಲಕ ಗಮನ ಸೆಳಿತಾರೆ. ನಾಯಕಿ ಚಿರಶ್ರೀ ಅಂಚನ್ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ. ಇನ್ನು ಉಳಿದಂತೆ ಶರತ್ ಲೋಹಿತಾಶ್ವ ತಮ್ಮ ಪಾತ್ರವನ್ನ ಅಚ್ಚುಕಟ್ಟಾಗಿ ಜೀವಿಸಿದ್ದು, ಮಾನಸ ಮೋಹನ್, ಲೀಲಾವತಿ, ಉಳಿದ ಪಾತ್ರಧಾರಿಗಳು ತಮ್ಮ ತಮ್ಮ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ. ಉಡುಂಬ ಪ್ಲಸ್ ಪಾಯಿಂಟ್ಸ್: ಕಥೆ, ನಿರ್ದೇಶನ, ನಿರೂಪಣೆ. ಪವನ್ ಶೌರ್ಯ ನಟನೆ, ಹಾಲೇಶ್ ಕ್ಯಾಮರಾ ವರ್ಕ್, ವಿನೀತ್ ರಾಜ್ ಸಂಗೀತ. ಉಡುಂಬ ಮೈನಸ್ ಪಾಯಿಂಟ್: ಚಿತ್ರಕಥೆಯನ್ನ ಇನ್ನಷ್ಟು ಚೆನ್ನಾಗಿ ಹೆಣೆಯಬಹುದಾಗಿತ್ತು. ನಿರ್ದೇಶಕರು ಚಿತ್ರವನ್ನ ತೆರೆ ಮೇಲೆ ಅಚ್ಚುಕಟ್ಟಾಗಿ ಕಟ್ಟಿಕೊಡುವಲ್ಲಿ ಅಲ್ಲಲ್ಲಿ ಎಡವಿದ್ದಾರೆ. ಇನ್ನಷ್ಟು ಪ್ರಯತ್ನ ಮಾಡಿದ್ರೆ ನಿಜಕ್ಕೂ ಅತ್ಯುತ್ತಮ ಸಿನಿಮಾವಾಗ್ತಿತ್ತು. ಉಳಿದಂತೆ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ ಅನ್ಬಹುದು. ಟಿವಿ ಫೈವ್ ರೇಟಿಂಗ್ 5.5. ಫೈನಲ್ ಸ್ಟೇಟ್ಮೆಂಟ್: ಒಂದೊಳ್ಳೆ ಅಂಡ್ ಸಿಂಪಲ್ ಲವ್ ಸ್ಟೋರಿಯನ್ನ ನೋಡಬೇಕು ಅಂದ್ರೆ ಈ ವಾರ ಮಿಸ್ ಮಾಡದೆ ಉಡುಂಬ ಸಿನಿಮಾ ನೋಡಿ ಎಂಜಾಯ್ ಮಾಡಿ. ಭಾರತಿ ಜಾವಳಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಟಿವಿ 5.